ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇವತ್ತೇನು ರೈತರಿಗೆ ಅನ್ಯಾಯ ಆಗ್ತಿದೆ, ರಾಗಿ ಇರ್ಬೋದು ಬೇರೆ ಬೇರೆ ಎಲ್ಲ ಧಾನ್ಯಗಳು ಇರ್ಬೋದು, ಬೆಲೆ ಕುಸಿತ ಆಗಿ ರೈತ ಕಂಗಾಲಾಗ್ತಾ ಇದ್ದಾನೆ. ಹಾಗೇನೆ ಇವತ್ತೇನು ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಅತಿ ಹೆಚ್ಚು ಡೆಂಗು ಬೆಳೆಗಾರರಿದ್ದಾರೆ. ಕೆಲವೇ ಜಿಲ್ಲೆಗಳು ಮಾತ್ರ, ಚಿತ್ರದುರ್ಗ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಹುಮಕೂರು ಇರ್ಬೋದು, ಹಾಸನ ಇರ್ಬೋದು, ಒಂದ್ ನಾಲ್ಕು ಜಿಲ್ಲೆಯಲ್ಲಿ ಮಾತ್ರ ಡೆಂಗು ಬೆಳೆಗಾರರಿದ್ದಾರೆ. ಇವತ್ತು ನಾನು ಚಿಕ್ಕವನಿದ್ದಾಗ, ನಾನ್ ಸಣ್ಣವನ ಇದ್ದಾಗ 10 ರೂಪಾಯಿ ತೆಂಗಿನಕಾಯಿ ಇತ್ತು, ಇವತ್ತು 10 ರೂಪಾಯಿ ತೆಂಗಿನಕಾಯಿ ಇದೆ. ಎಲ್ಲಾ ಬೆಲೆಗಳು ಗಗನ ಮುಡ್ತಾ ಇದಾವೆ. ಬೇರೆ ನಾವು ಕೊಡ್ತಕ್ಕಂತ ಎಲ್ಲಾ ಬೆಲೆಗಳು ಗಗನ ಮುಡ್ತಾ ಇದಾವೆ. ಅದಕ್ಕೆ ಸೀಮಿತನೇ ಇಲ್ಲ, ಅಷ್ಟೊಂದು ಬೆಲೆ ಹೆಚ್ಚಿಕೆ ಆಗ್ತಾ ಇದೆ. ಆದ್ರೆ ರೈತನ ಬೆಲೆ ಯಾಕೆ ಹೆಚ್ಚಿಗೆ ಆಗ್ತಿಲ್ಲ? ಈ ಸರ್ಕಾರಗಳಿಗೆ ಗೊತ್ತಾಗ್ತಿಲ್ವಾ? ರೈತ ಇವತ್ತು ಒಂದು ತೆಂಗಿನಕಾಯಿ ತೋಟದಿಂದ ಮನೆಗೆ ತರ್ಲಿಕ್ಕೆ 2 ರೂಪಾಯಿ ಖರ್ಚು ಬರ್ತಿತ್ತು. ಒಂದು ತೆಂಗಿನಕಾಯಿ ತೋಟದಿಂದ ಮನೆಗೆ ತರ್ಲಿಕ್ಕೆ 2 ರೂಪಾಯಿ ಖರ್ಚು ಬರುತ್ತೆ. ಅದೇ ರೀತಿ ತೆಂಗನ್ನು ಮತ್ತೆ ಮಾರ್ಲಿಕ್ಕೆ ಮತ್ತೆ 2 ರೂಪಾಯಿ ಖರ್ಚು ಬರುತ್ತೆ. ಇಂಥ ವ್ಯವಸ್ಥೆಯಲ್ಲಿ ನಾವು 10 ರೂಪಾಯಿ ಒಂದು ತೆಂಗಿನಕಾಯಿ ಮಾರಿದ್ರೆ ಇವತ್ತು ಕೊಬ್ಬರಿ ನಾಡ್ರಿ, ಕೊಬ್ಬರಿ 12 ಇವತ್ತು 10 ರೂಪಾಯಿ 10.5 ಕೊಬ್ಬರಿ ಖರೀದಿ ಮಾಡ್ತಾ ಇದ್ದಾರೆ. ಏನಕ್ಕೆ ಬರುತ್ತೆ? ನಮಗೆ ಕನಿಷ್ಠ ಬೆಂಬಲ ಬೆಲೆ 20,000 ರೂಪಾಯಿ ನಾರು ತೆಂಗಿನ ಕೊಬ್ಬರಿ ಬೆಲೆಗೆ ಘೋಷಣೆ ಮಾಡಬೇಕು ಸರ್ಕಾರ. ಹಾಗೆ ತೆಂಗಿನಕಾಯಿಗೂ ಕೂಡ 15,000ಕ್ಕಿಂತ ಕಡಿಮೆ ತೆಂಗಿನಕಾಯಿನ ಮಾರಾಟ ಆಗಬಾರ್ದು. ಈ ರೀತಿನಲ್ಲಿ ನಮ್ಮ ರೈತರಿಗೆ ಅನುಕೂಲ ಮಾಡಿದ್ರೆ ಏನಾದರೂ ಒಬ್ಬ ರೈತ ಉಸಿರಾಡ್ತಾನೆ. ಕೆಲವು 3-4 ಜಿಲ್ಲೆಗೆ ಕೊಬ್ಬರಿ ಬೆಳೆಗಾರರು, ತೆಂಗಿನ ಬೆಳೆಗಾರ ಇದೆ. ಈ ತೆಂಗಿನ ಬೆಳೆಗಾರಿಗೆ ಅನುಕೂಲ ಆಗಲಿಕ್ಕೆ ಸರ್ಕಾರ 20,000ಕ್ಕಿಂತ ಕಡಿಮೆ ಕೊಬ್ಬರಿನ ತಗೋಬಾರ್ದು. ಹಾಗೇನೆ ಈಗೇನು ಕೇಂದ್ರ ಸರ್ಕಾರ 11,000 ಚಿಲ್ಲರೆ ಘೋಷಣೆ ಮಾಡಿದೆ, ಅದ್ರ ಜೊತೆಗೆ ರಾಜ್ಯ ಸರ್ಕಾರನು ಕೂಡ 3,000 ಕೊಬ್ಬರಿ ಬೆಲೆಯನ್ನ ಘೋಷಣೆ ಮಾಡಿದ್ರೆ ಮಾತ್ರ ನಮಗೆ ಅನುಕೂಲ ಆಗುತ್ತೆ ಅನ್ನೋ ವಿಷಯನ ಇಟ್ಕೊಂಡು ಇವತ್ತು ಸಾಂಕೇತಿಕವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ರೈತರಿಗೆ ಅನುಕೂಲ ಯಾವ್ಯಾವ ಜಿಲ್ಲೆಗೆ ಏನೇನು ಬೇಕು ಅದನ್ನ ಘೋಷಣೆ ಮಾಡಲಿ. ಎಲ್ಲ ರೈತ ಇಡೀ ರಾಜ್ಯದ ಎಲ್ಲ ರೈತರಿಗೂ ಆಯಾ ಜಿಲ್ಲೆಯಲ್ಲಿ ಯಾವ್ಯಾವ ರೈತ ಏನು ಬೆಳೆ ಬೆಳೀತಾನೆ ಅನ್ನೋದನ್ನ ನೋಡ್ಕೊಂಡು
ನಮ್ಮ ಜಿಲ್ಲೆಯಲ್ಲಿ ಕೊಬ್ಬರಿ ಹೆಚ್ಚು ಬೆಳೀತಾರೆ, ತೆಂಗಿನಕಾಯಿ ಹೆಚ್ಚು ಬೆಳೀತಾರೆ, ಇಂಥವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು 20,000 ಘೋಷಣೆ ಮಾಡಬೇಕು, ತೆಂಗಿನ ಬೆಳೆಗಾರರಿಗೆ ಒಂದು ಹೆಚ್ಚು ಅನುದಾನ ಕೊಡಬೇಕು ಅನ್ನೋ ಮಾಹಿತಿನ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಈ ಮುಖಾಂತರನ ನಾವು ತಹಸೀಲ್ದಾರ್ ಮುಖಾಂತರನ ಏನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದೀವಿ ಮನವಿನ. ಇವತ್ತು ರಾಗಿಯನ್ನ ಮಾರಾಟ ಮಾಡಲಿಕ್ಕೆ ಎ ಪಿ ಎಂ ಸಿಗೆ ರೈತರು ಬಂದಿದ್ದಾರೆ. 300-400 ಟ್ರ್ಯಾಕ್ಟರ್ ಇದೆ. ಇವತ್ತು ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕಾಡಳಿತ ಆಗಿರ್ಬೋದು, ಅಲ್ಲಿ ಕಣ್ಣು ತೆರೆದು ನೋಡಿಲ್ಲ. ಇವತ್ತು 400 ಟ್ರ್ಯಾಕ್ಟರ್ ಇದೆ ಅಂದ್ರೆ ಕೇವಲ 30-40 ಟ್ರ್ಯಾಕ್ಟರ್ ಅನ್ಲೋಡ್ ಆಗ್ತಾ ಇದೆ. ಒಬ್ಬ ಗುತ್ತಿಗೆದಾರ 10-15 ಲಾರಿ ಕಳಿಸಿರೋ ಒಂದಿನ ಕಳಿಸ್ಬೋದು, 3 ಲಾರಿ ಕಳಿಸಿದ್ರೆ ಅಮ್ಮಲ್ರು ಲೋಡಿಂಗ್ ಮಾಡಲ್ಲ. ಒಬ್ಬ ಗುತ್ತಿಗೆದಾರ ಅನ್ಲಿಮಿಟೆಡ್ ಲಾರಿಗಳನ್ನ ಕಳಿಸ್ತೀನಿ ಅನ್ನೋ ಒಂದು ಕರಾರು ಹಕ್ಕು ಅದು ಮಾಡಿಕೊಟ್ಟಿದ್ದಾರೆ ಅವರಿಗೆ. ನಾನು ಲಾರಿ ಕಳಿಸ್ತೀನಿ, ಇಲ್ಲಿಂದ ನಾನು ರಾಗಿನ ತಗೊಂಡು ಹೋಗ್ತಕ್ಕಂಥ ಪ್ರಕ್ರಿಯೆ ನಂದಯ್ಯ ಅಂತ. ಇವತ್ತು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ ಗುತ್ತಿಗೆದಾರ. ಇವತ್ತು 4-5 ಲಾರಿ ಕಳಿಸೋದು, 10 ಲಾರಿ ಕಳಿಸೋದು, ಆಮೇಲೆ ರೈತ 8-10 ದಿವಸ ಕಾಯ್ತಾ ಇದ್ದಾರೆ. ಅಲ್ಲಿ 8-10,000 ರೂಪಾಯಿ ಟ್ಯಾಕ್ಟ್ರಿ ಬಾಡಿಗೆಯನ್ನ ಕೊಡ್ತಾ ಇದ್ದಾರೆ. ಊಟ ತಿಂಡಿ ಅಲ್ಲಿ ಆಗ್ತಕ್ಕಂಥ ಚಾಲಕನ ಒಂದು ಏನು ಡ್ರೈವರಿಗೆ ಕೊಡ್ತಕ್ಕಂಥ ಒಂದು ಹಣ ಇರ್ಬೋದು, ಇವತ್ತು ಎಲ್ಲ ದುಬಾರಿ ಆಗಿದೆ. ಇವತ್ತು ರೈತ ಮಾರ್ಕೆಟಲ್ಲಿ ಮಾರಿದ್ರು 2,400-2,500 ರೂಪಾಯಿಗಾಗಲೇ ಆ ರಾಗಿ ದರ ಆಗಿದೆ. ಇವತ್ತು ಇದ್ರ ಬಗ್ಗೆ ಚಿಂತನೆ ಮಾಡಿ. ಇವತ್ತು ಅದೇ ಚೀಲದಲ್ಲಿ ತುಂಬ್ತಾ ಇದ್ರೆ ಇನ್ನು ನಾವು 6 ತಿಂಗಳಾದ್ರೂ ರಾಗಿ ಮಾರ್ಲಿಕ್ಕೆ ಆಗಲ್ಲ. ಅದ್ರ ಜೊತೆಗೆ ಇವತ್ತು ಒಳ್ಳೆ ಕ್ವಾಲಿಟಿ ರಾಗಿ ಹೋಗ್ಬೇಕು ಅಂತಂದ್ರೆ ಪ್ರತಿ ದಿವಸ ಜರಡಿ ಮಾಡ್ಬೇಕಾಗತ್ತೆ. ಜರಡಿ ಮಾಡಿದ್ರು ಸಹ ಇವತ್ತು 50-40 ಚೀಲ ಜರಡಿ ಮಾಡಿ ಕಳ್ಸಕ್ ಆಗಲ್ಲ, ಕಷ್ಟ ಇದೆ. ಅವೆಲ್ಲ ಯೋಚನೆ ಮಾಡಿ ಸರ್ಕಾರ ಎಲ್ಲ ಕಡೆ ಈಗಾಗಲೇ ಖರೀದಿ ಪ್ರಕ್ರಿಯೆ ನಮ್ದು ಹತ್ತಿರದಲ್ಲೇ, ನಾವೇ ಸ್ಪೆಷಲ್ ಜರಡಿ ಮಾಡಿ ಅಂತ ಹೇಳ್ತಾ ಇಲ್ಲ. ಚೀಲಕ್ಕೆ ಯಾವುದು ಚೆನ್ನಾಗಿದೆ ಚೆನ್ನಾಗಿಲ್ಲ, ಯಾವುದು ಅಕ್ಕಿ ಮಿಕ್ಸ್ ಆಗಿದೆ, ಯಾವುದು ಮಣ್ಣು ಮಿಕ್ಸ್ ಆಗಿದೆ, ಯಾವುದು ಕಸ ಮಿಕ್ಸ್ ಆಗಿದೆ ಅಂತ ಗ್ರೇಡರ್ ಚೆಕ್ ಮಾಡ್ತಕ್ಕಂಥ ಗ್ರೇಡರ್ ಅನ್ನ ಈ ಏನು ನಾವು ಪುರುಷರು ಮಾಡಬೇಕು ಆ ಕೆಲಸವನ್ನ ಮಹಿಳೆಯರಿಗೆ ಹಚ್ಚಿದ್ರೆ ಆಯಮ್ಮ ಮಹಿಳಾ ಸಿಬ್ಬಂದಿ ಆಯಮ್ಮ ಟ್ಯಾಕ್ಟ್ರಿ ಹತ್ತಿ ಅಲ್ಲ ಏನು ಲಜ್ಗಡಿ ಈ ಇಲಾಖೆಗಳು ಅಲ್ಲ ಆಯಮ್ಮ ಟ್ಯಾಕ್ಟ್ರಿ ಹತ್ತಿ ಕ್ವಾಲಿಟಿ ಚೆಕ್ ಮಾಡ್ಲಿಕ್ಕೆ ಆಗುತ್ತಾ? ಪಾಪ ಮರದಡೆ ನಿಂತಿದೆ ಅಲ್ಲಿ, ಆಗ ಹೂವ್ಯಾವಾರಗಳು ಆಗ್ತಾನೆ ಇದಾವೆ, ಮಣ್ಣು ಕಲ್ಲು ಎಲ್ಲ ತುಂಬಿ ಈಗಾಗಲೇ ಗೋಡಂ ಸ್ಟಾಕ್ ಆಗಿದೆ. ಇದು ಯಾವ ರೀತಿ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನ, ಇಲ್ಲಿಯ ಇಲಾಖೆಗಳ ನಿರ್ಲಕ್ಷ್ಯತನ, ಇವು ಎಲ್ಲ ನಿರ್ಲಕ್ಷ್ಯತನದಿಂದ ಇವತ್ತು ರೈತನ ಬಾಳು ಇವತ್ತು ಎಂಥ ಪರಿಸ್ಥಿತಿಗೆ ಬಂದಿದೆ ಅಂದರೆ ಇವತ್ತು ರೈತ ಬದುಕಬೇಕು ಸಾಯಬೇಕು ಅನ್ನೋ ಪರಿಸ್ಥಿತಿ ಎದುರಿಸ್ಬೇಕಾಗಿದೆ. ಇವತ್ತು 8,000-10,000 ಕೊಟ್ಟರೆ ರೈತ ಬದುಕ್ತಾನೆ? ಆಮೇಲೆ ಇವತ್ತು ರೈತ ಇವತ್ತು ರಾಗಿ ಖರೀದಿಯನ್ನು ಚುರುಕು ಮಾಡಬೇಕು ಅಂತಂದರೆ ಇವತ್ತು 2 ಕಡೆ ರಾಗಿ ಖರೀದಿ ಮಾಡಬೇಕು. ಒಂದು ಕಡೆ ಕಸಬಾ ಮತ್ತು ಮಡಕ್ಕೆರೆ, ಇನ್ನೊಂದು ಕಡೆ ಮತ್ತೋಡು ಮತ್ತು ಶ್ರೀರಾಮ್ಪುರ. ವೇಯಿಂಗಲ್ಲಿ ಮಾಡ್ಕೊಡ್ತಾರೆ, ವೇ ಮಾಡ್ಕೊಡ್ತಾರೆ, ವೇಯಿಂದಲೇ ಹೋಗಿ ಇದು ಚೀಲಕ್ಕಾಗ್ತಕ್ಕಂಥ ಪ್ರಕ್ರಿಯೆಯನ್ನು ಸ್ಟಾಪ್ ಮಾಡಬೇಕು. ರೈತರ ಚೀಲದಲ್ಲೇ ಖರೀದಿ ಮಾಡಬೇಕು. ಅದು ಬಿಟ್ಟು ಈಗ ರೈತ ನೆಕ್ಸ್ಟ್ ಮಂತ್ ಮಳೆ ಸ್ಟಾರ್ಟ್ ಆಗ್ತದೆ. ಮಳೆ ಪ್ರಾರಂಭ ಆದರೆ ಉಳುಮೆ ಮಾಡೋಣ, ಬಿತ್ತನೆ ಮಾಡೋಣ, ರಾಗಿ ಮಾರಾಟ ಮಾಡೋಣ. ಈ ವಿಚಾರ ಇವ್ರಿಗೆ ಗೊತ್ತಿಲ್ವ? ಇಲಾಖೆ ಅಧಿಕಾರಿಗಳಿಗೆ ಇದನ್ನ ಯೋಚನೆ ಮಾಡಬೇಕು. ಇವತ್ತು 2 ಕಡೆ ರಾಗಿ ಖರೀದಿಯನ್ನು ಮಾಡಬೇಕು. ಮಾಡಲಿಲ್ಲ ಅಂದರೆ ನಾವು ಇನ್ನು ಒಂದು ವಾರ ಆಗಲಿ ರಾಗಿ ಖರೀದಿ ಪ್ರಕ್ರಿಯೆಯನ್ನು ಸಂಪೂರ್ಣ ಬಂದ್ ಮಾಡ್ತೀವಿ. ರಾಗಿ ಖರೀದಿ 2 ಕಡೆ ಮಾಡ್ತಾನೆ ನಾವು ಬಿಡಲ್ಲ. ರಾಗಿ ಖರೀದಿಸಿದ್ದು 10,800 ಫ್ರೂಟ್ ಐಡಿ ರಿಜಿಸ್ಟ್ರೇಷನ್ ಆಗಿರುತ್ತದೆ. ದಿನಾಂಕ 23/1/2023 ರಾಗಿ ಖರೀದಿ ಪ್ರಾರಂಭವಾಗಿದೆ. ಇಲ್ಲಿಯವರೆಗೆ ಕೇವಲ 2,200 ಫ್ರೂಟ್ ಐಡಿಗೆ ರಾಗಿ ಖರೀದಿಯಾಗಿದೆ. ಆದರೆ ಒಂದು ತಿಂಗಳಿಗೆ ಇನ್ನು 8,600 ಫ್ರೂಟ್ ಐಡಿ ಉಳಿದಿದೆ. ಇವರು ಇನ್ನೂ 5 ತಿಂಗಳು ಇದನ್ನ ತಗೊಳ್ಳಿಕ್ಕೆ 5 ತಿಂಗಳು ಬೇಕಾಗುತ್ತದೆ. ಏಪ್ರಿಲ್ನಲ್ಲಿ ಮಳೆ ಪ್ರಾರಂಭವಾದರೆ ರೈತರ ಉಳುಮೆ ಬಿತ್ತನೆ ಮಾಡಲು ತೊಡಗಬೇಕಾಗುತ್ತದೆ. ರೈತರ ರಾಗಿಯನ್ನು ಶ್ರೀರಾಮ್ಪುರ ಮತ್ತೋಡು ಒಂದು ಕಡೆ, ಮಾಡಕೆರೆ ಕಸ್ಬಾ ಇನ್ನೊಂದು ಕಡೆ, ಎರಡು ಕಡೆ ಖರೀದಿ ಮಾಡಿದರೆ ಅನುಕೂಲವಾಗುತ್ತದೆ. ಪರಿಶೀಲನೆ ಮಾಡಿ ನೋಡಿ. ಉತ್ತಮ ಗುಣಮಟ್ಟದ ರಾಗಿ ಖರೀದಿಯಾಗುತ್ತಿಲ್ಲ, ಪಡಿತರ ಅಂಗಡಿಗಳ ಮುಖಾಂತರ ಗ್ರಾಹಕರಿಗೆ ವಾಪಸ್ಸಾಗುತ್ತದೆ. ಗುಣಮಟ್ಟದ ರಾಗಿ ಖರೀದಿ ಮಾಡಲು ಕಡಿವಾಣ ಆಯಿತು. ಅಮಾಲಿಗಳು ರೈತರ ರಾಗಿ ಚೀಲಕ್ಕೆ ಸುರಿದು ಲೋಡ್ ಮಾಡಲು 1 ಕ್ವಿಂಟಲ್ಗೆ 80 ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ. ಮಾನ್ಯ ದಂಡಾಧಿಕಾರಿಗಳು ಇದರ ಬಗ್ಗೆ ನ್ಯಾಯವಾದಿ.
ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.